ಹೇ ಎವ್ರಿ ಒನ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ಗೆ ತಯಾರಿ ನಡೆಸ್ತಾ ಇರುವಂತಹ ಎಲ್ಲ ಆಸ್ಪಿರಂಟ್ಸ್ಗಳು ಅವರ ಒಂದು ಗಮನಕ್ಕೆ ಏನಂತ ನೋಡೋದಾದರೆ ಕೇವಲ ನಲವತ್ತ ಮೂರು ಆಯಿತಾ ಕೇವಲ ನಲವತ್ತ್ಮೂರು ವೇಕೆನ್ಸೀಸ್ ಇದ್ದಾವೆ ಅಂತೇಳಿ ಏನು ಆಯಿತಾ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬಂದಿತ್ತು ಕರ್ನಾಟಕ ಆಡಳಿತ ಸೇವೆಗಳ ಬಗ್ಗೆ ಕೆ ಎ ಎಸ್ನ ಬಗ್ಗೆ ಸೊ ಇಲ್ಲೊಂದು ವರದಿ ಪ್ರಕಟ ಆಗಿದೆ ಏನಂತ ನೋಡೋದಾದ್ರೆ ಸರಿಸುಮಾರು ಐದುನೂರಕ್ಕೂ ಹೆಚ್ಚು ವೇಕೆನ್ಸೀಸ್ಗಳು ಖಾಲಿ ಇದಾವಂತೆ ನಮ್ಮ ಕರ್ನಾಟಕದಲ್ಲಿ ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಅಂತ ಹೇಳಿ ನೋಡ್ಕೊಂಬರೋಣ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಮೇಡರಸ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರೂಪ್ ಎ ಪೋಸ್ಟ್ ಯಾವ ಅಂತ ನೋಡೋದಾದ್ರೆ ಎ ಸಿ ರೆವೆನ್ಯೂ ಆಯ್ತಾ ಅಸಿಸ್ಟೆಂಟ್ ಕಮಿಷನರ್ ಇನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ ನಲ್ವತ್ಮೂರು ವೇಕೆನ್ಸೀಸ್ ಇದಾವೆ ಹಾಗೆಯೇ ಚೀಫ್ ಮ್ಯುನ್ಸಿಪಲ್ ಆಫೀಸರ್ ನೂರ ಎರಡು ವೇಕೆನ್ಸಿಸ್ ಇದ್ದಾವೆ ಹಾಗೆಯೇ ಎಕ್ಸಿಕ್ಯೂಟಿವ್ ಆಫೀಸರ್ ಎಪ್ಪತ್ತೇಳಿದೆ ಡಿ ವೈ ಎಸ್ ಪಿ ಮೂವತ್ತು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಸರಿನಾ ಸಿ ಟಿ ಒ ಅಂತ ಹೇಳ್ತೀವಲ್ವಾ ಅದು ಎಪ್ಪತ್ತು ಹಾಗೆಯೇ ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್ ಅದು ಹತ್ತು ಹಾಗೆಯೇ ಡಿಸ್ಟಿಕ್ ಸೋಷಲ್ ವೆಲ್ಫೇರ್ ಆಫೀಸರ್ ಹತ್ತು ಲೇಬರ್ ಕಮಿಷನರ್ ಹತ್ತು ಡಿಸ್ಟಿಕ್ ಟ್ರೆಷರರಿ ಆಫೀಸರ್ ಹದಿನೈದು ಇದ್ದಾವೆ ಹಾಗೆಯೇ ಗ್ರೂಪ್ ಬಿ ವೇಕೆನ್ಸೀಸ್ಗಳನ್ನು ನೋಡೋದಾದರೆ ನಂಬರ್ ಒನ್ ಪ್ಲೇಸಲ್ಲಿ ಬರೋದು ನೂರ ಮೂವತ್ತೈದು ಹುದ್ದೆಗಳು ಪ್ಲಸ್ ಅರವತ್ತೆರಡು ಹುದ್ದೆಗಳು ಆಯಿತಾ ಇಷ್ಟೆಲ್ಲ ಸೇರ್ಬಿಟ್ಟು ತಹಶೀಲ್ದಾರ್ ಹುದ್ದೆ ಖಾಲ ತಹಶೀಲ್ದಾರ್ ಹುದ್ದೆಗಳು ಖಾಲಿ ಇದಾವಂತೆ ಹಾಗೆಯೇ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ನೂರ ಎರಡು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹಂಡ್ರೆಡ್ ಹಾಗೆಯೇ ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ನಲವತ್ತು ತಾಲೂಕ್ ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್ ನಲವತ್ತು ಡಿ ಎಸ್ ಪಿ ಹದಿನೈದು ಡಿ ಎಸ್ ಪಿ ಎಕ್ಸೈಸ್ ಅಬಕಾರಿ ಇಪ್ಪತ್ನಾಲ್ಕು ಅಸಿಸ್ಟೆಂಟ್ ಡೈರೆಕ್ಟರ್ ಟೂರಿಸಂ ಹದಿನೈದು ಸೆಕ್ಷನ್ ಆಫೀಸರ್ ಇಪ್ಪತ್ತೈದು ಎಂಪ್ಲಾಯ್ಮೆಂಟ್ ಆಫೀಸರ್ ಇಪ್ಪತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ತು ಹಾಗೆಯೇ ಅಸಿಸ್ಟೆಂಟ್ ಡೈರೆಕ್ಟರ್ ಯೂತ್ ಎಂ ಎಂಪ್ಲಾಯ್ಮೆಂಟ್ ಹತ್ತು ಅಸಿಸ್ಟೆಂಟ್ ಟ್ರೆಷರರ್ ಆಫೀಸರ್ ಎಷ್ಟಿದೆ ಟ್ವೆಂಟಿ ಹಾಗೆಯೇ ಲೇಬರ್ ಆಫೀಸರ್ ಎಷ್ಟಿದೆ ಇಪ್ಪತ್ತು ಸೊ ಇಷ್ಟೆಲ್ಲ ವೇಕೆನ್ಸೀಸ್ಗಳಿದ್ದಾವೆ ಹಾಗೆಯೇ ಈ ನೋಡಿ ಇಲ್ಲಿ ವೇಕೆನ್ಸೀಸ್ ಡ್ಯೂ ಟು ನಾನ್ ರಿಪೋರ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಎಕ್ಸಾಮ್ಸ್ ಆಗಿದೆ ಆಯಾ ವರ್ಷದಲ್ಲಿ ಬಟ್ ಅಭ್ಯರ್ಥಿಗಳು ಆ ಡ್ಯೂಟಿಗೆ ಜಾಯ್ನ್ ಆಗದೆ ಆ ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾವೆ ಎಕ್ಸಾಂಪಲ್ ನೋಡೋದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಎಂಬತ್ತು ವೇಕೆನ್ಸೀಸ್ ಖಾಲಿ ಉಳ್ಕೊಂಡಿದೆ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಕ್ರಮವಾಗಿ ಐವತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಸೊ ಟೋಟಲ್ ಆಗಿ ನೋಡಿ ಇಷ್ಟೆಲ್ಲ ವೇಕೆನ್ಸೀಸ್ಗಳು ಖಾಲಿ ಇದಾವೆ ಹಾಗಾಗಿ ಗವರ್ನಮೆಂಟ್ ಆಫ್ ಕರ್ನಾಟಕ ಏನು ಮಾಡಬೇಕಾಗಿದೆ ಇದ್ರ ಬಗ್ಗೆ ಆದಷ್ಟು ಗಮನವನ್ನು ವಹಿಸಿ ಏನು ಆಡಳಿತ ಯಂತ್ರವನ್ನು ಚುರುಕು ಮಾಡಬೇಕಾಗಿದೆ ಗ್ರೂಪ್ ಎ ಗ್ರೂಪ್ ಬಿ ಹಾಗೆಯೇ ಈ ಎಲ್ಲ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ಗಳನ್ನು ಆದಷ್ಟು ಬೇಗ ತುಂಬ್ಕೋಬೇಕಾಗಿದೆ ಇದ್ರ ಬಗ್ಗೆ ಯೂಟ್ಯೂಬ್ ಲೈವ್ನಲ್ಲಿ ಏನು ಸೆಕ್ರೆಟರಿ ಇರುವಂತಹ ಏನು ಶ್ರೀ ವಿಕಾಸ್ ಕಿಶೋರ್ ಸುರಳಕರ್ ಸರ್ ಅವರು ಇದ್ದಾರೆ ಅವರೂ ಸಹ ಹೇಳಿದರು ಆಯಿತಾ ವೇಕೆನ್ಸೀಸ್ಗಳು ಬಹಳ ಇದ್ದಾವೆ ಬಟ್ ವೇರಿಯಸ್ ಇಲಾಖೆಗಳಿಂದ ನಮಗೆ ಇನ್ನೂ ಕ್ಲಿಯರೆನ್ಸ್ ಬರಬೇಕಾಗಿದೆ ಆಯಿತಾ ಈ ಡಿಪಾರ್ಟ್ಮೆಂಟ್ಗಳಿಂದ ಇಷ್ಟಿಷ್ಟು ವೇಕೆನ್ಸೀಸ್ ಇದ್ದಾವೆ ಅಂಥೇಳಿ ನಮಗೆ ಮಾಹಿತಿ ಬರಬೇಕಾಗಿದೆ ಅದನ್ನೆಲ್ಲವನ್ನು ಬಂದ ಮೇಲೆ ನಾವು ಮಾಡೋರಿದ್ದೀವಿ ಒಂದು ವೇಳೆ ಬರಲಿಲ್ಲ ಅಂತಂದರೆ ಫಾರ್ಟಿ ತ್ರೀ ವೇಕೆನ್ಸೀಸ್ ಅಂತ ಹೇಳಿದ್ದಾರೆ ಸೊ ಅದನ್ನಷ್ಟೇ ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸಿನ್ಸ್ ಏನು ಒಂದು ಅಧಿವೇಶನ ಇರೋದರಿಂದ ಬೆಳಗಾವಿ ಅಧಿವೇಶನ ಎಲ್ಲ ಅಭ್ಯರ್ಥಿಗಳು ಒಂದು ವೇಳೆ ಸರ್ಕಾರದ ಗಮನಕ್ಕೆ ತಂದಿದ್ದೇ ಆಗಿದ್ರೆ ಖಂಡಿತ ಏನಾಗ್ಬೋದು ಈ ನಲವತ್ತ್ಮೂರು ವೇಕೆನ್ಸೀಸ್ಗಳ ಜೊತೆ ಜೊತೆಗೇ ಇಷ್ಟೆಲ್ಲ ವೇಕೆನ್ಸೀಸ್ ನೋಡ್ತಾ ಇದ್ದೀರಲ್ವ ಇದ್ರ ಬಗ್ಗೆ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ನೂ ಸಹ ಪ್ರಕಟ ಆಗಿತ್ತು ಆಯಿತಾ ತುಂಬ ವೇಕೆನ್ಸೀಸ್ಗಳು ಖಾಲಿ ಇದ್ದಾವೆ ಬಟ್ ಆಯಿತಾ ವೇರಿಯಸ್ ಇಲಾಖೆಗಳ ಒಂದು ನಿರ್ಲಕ್ಷ್ಯತದಿಂದ ಅದು ಫಿಲ್ ಆಗ್ತಾ ಇಲ್ಲ ಅಂಥೇಳಿ ಸೊ ಹಾಗಾಗಿ ಒಂದು ವೇಳೆ ಆಯಿತಾ ಎಲ್ಲ ಅಭ್ಯರ್ಥಿಗಳು ಆಗ್ರಹಿಸಿದ್ದಲ್ಲಿ ಖಂಡಿತವಾಗಿಯೂ ಏನು ಮಾಡ್ತಾರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಸಿನ್ಸ್ ಎಲೆಕ್ಷನ್ಸ್ ಎಲ್ಲ ಇರೋದ್ರಿಂದ ಎಲ್ಲ ಅಭ್ಯರ್ಥಿಗಳಿಗೆ ಯಾಕಂದರೆ ನೋಡಿ ಟೂ ತೌಸಂಡ್ ತುಂಬ ಒಂದು ಐ ಥಿಂಕ್ ಫೋ ಫೈವ್ ಇಯರ್ಸಿಂದ ಏನಾಗಿಲ್ಲ ನೋಟಿಫಿಕೇಶನ್ ಆಗಿಲ್ಲ ಸೊ ಹಾಗಾಗಿ ಅನೇಕ ಅಭ್ಯರ್ಥಿಗಳ ಏಜ್ ಬಾರ್ ಆಗುತ್ತೆ ಹಾಗೆ ವೇರಿಯಸ್ ಇಶ್ಯೂಸ್ ಗಳು ಆಗ್ತವೆ ಹಾಗಾಗಿ ಇಟ್ ಇಸ್ ಬೆಟರ್ ಟು ನೋಟಿಫೈ ಆಲ್ ದ ವೆಕೆನ್ಸೀಸ್ ಅಟ್ ಎ ಟೈಮ್ ಅಂತ ಹೇಳಬಹುದು ಈ ರೀತಿಯ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ